ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದೊಳ್ಳೆ ಪ್ರವಾಸಿ ತಾಣದ ಬಗ್ಗೆ ಒಂದೊಳ್ಳೆ ಮಾಹಿತಿ ನೀಡ್ತಾ ಇದ್ದೀನಿ. ಇದು ಗೋಲ್ಡನ್ ಟೆಂಪಲ್ ಕುಶಾಲನಗರ ಅಂತ, ಅಥವಾ ಟಿಬೆಟಿಯನ್ ಕಾಲೋನಿ ಅಂತಲೂ ಸಹ ಕರೀತಾರೆ. ನಾವು ಕುಕ್ಕೆ ಸುಬ್ರಹ್ಮಣ್ಯಯಿಂದ ಮಡಿಕೇರಿ, ಮಡಿಕೇರಿಯಿಂದ ಕುಶಾಲನಗರ ರೋಡ್, ಕುಶಾಲನಗರದಿಂದ ಬೆಂಗಳೂರಿಗೆ ಬರೋ ರೋಡಲ್ಲಿ ಹೈವೇನಲ್ಲೇ 1.5 ಕಿಲೋಮೀಟರ್ನಷ್ಟು ಒಳಗಡೆ ಹೋದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಜಗತ್ ಪ್ರಸಿದ್ಧ ಅಂತಲೇ ಹೇಳ್ಬೋದು. ವಿದೇಶಗಳಿಂದ ಎಲ್ಲ ಜನ ಇದನ್ನು ನೋಡೋದಕ್ಕೆ ಅಂತ ಬರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿರೋರು ಯಾರು ಇದನ್ನು ನೋಡಿಲ್ಲ, ಖಂಡಿತ ನೋಡಿ. ತುಂಬಾ ಒಳ್ಳೆಯ ಗೋಲ್ಡನ್ ಟೆಂಪಲ್, ಹಾಗೂ ತುಂಬಾ ಒಂದೊಳ್ಳೆ ಪ್ರಶಾಂತತೆಯಿಂದ ಕೂಡಿದೆ, ನಿಶ್ಶಬ್ದವಾಗಿದೆ. ಒಂದು ಗುಂಡುಪಿನ್ ಕೆಳಗಡೆ ಬಿದ್ದರೂ ಸಹ ಕೇಳುವಷ್ಟು ನಿಶ್ಶಬ್ದ ಈ ವಾತಾವರಣದಲ್ಲಿದೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ, ಮತ್ತು ಕ್ಯೂವಲ್ಲಿ ಹೋಗಬೇಕು ಆ ಥರ ಎಲ್ಲ ಇರೋದಿಲ್ಲ. ತುಂಬಾ ವಿಶಾಲವಾಗಿರುವಂತಹ ದೇವಸ್ಥಾನ ನೋಡಿ. ಇದು ದೇವಸ್ಥಾನದಲ್ಲಿ ಅವರು ದೀಪನ ಬೆಳಗ್ತಾ ಇಲ್ಲ, ಆ ದೇವಸ್ಥಾನದ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಈ ರೀತಿ ಒಂದು ಕೊಠಡಿ ಮಾಡಿ ಅದರಲ್ಲಿ ದೀಪಗಳನ್ನ ಅವರು ಹಚ್ತಾರೆ. ತುಂಬ ದೀಪಗಳನ್ನ ಹಚ್ತಾ ಇದ್ದಾರೆ ಅವರು. ಮತ್ತು ಒಂದು 3-4 ಮಂದಿರಗಳ ಥರ ಆವರಣದೊಳಗಡೆ ಇದೆ. ಅದರಲ್ಲಿ ಒಂದೊಂದು ಮಂದಿರನೂ ಒಂದು ಧ್ಯಾನ ಮಂದಿರ ಆಗಿರ್ಬೋದು. ಈ ರೀತಿ ಒಂದು 3-4 ಮಂದಿರಗಳಿವೆ. ನಾವು ಈ ಟಿಬೆಟಿಯನ್ನರು ಚೀನಾದಲ್ಲಿದ್ದಾಗ ಚೀನಾದಿಂದ ಇವ್ರನ್ನ ಯಾವುದೋ ಒಂದು ದಂಗೆಯಲ್ಲಿ ದೇಶ ಬಿಟ್ಟು ಕಳಿಸ್ಬಿಡ್ತಾರೆ. ಇವರು ನಿರಾಶ್ರಿತರಾಗಿ ಕರ್ನಾಟಕದಲ್ಲಿ ಬಂದು ನೆಲೆಸ್ತಾರೆ. ಆಗ ಕರ್ನಾಟಕ ಸರ್ಕಾರ ಇವರನ್ನು ಗುರುತಿಸಿ 1,000 ಎಕರೆಗಳನ್ನ ಇವ್ರಿಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಈ ಊರಲ್ಲಿ ಬೈಲ್ಕುಪ್ಪೆ ಅಂತ ನಾವು ಏನು ಹೇಳ್ತೀವಿ ಈ ಊರು ಹೆಸರು. ಇವರು ಇಲ್ಲಿ ಬಂದು ತುಂಬ ವರ್ಷಗಳ ಹಿಂದೆ ನೆಲೆಸಿ ವ್ಯವಸಾಯ ಅವರ ಜೀವನೋಪಾಧಿಗೆ ಅವರೇ ವ್ಯವಸಾಯ ಮಾಡ್ಕೋತಾರೆ. ಮತ್ತು ನಾವು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಒಂದು ಕಟಿಂಗ್ ಶಾಪಿಂದ ಹಿಡಿದು ತರಕಾರಿ, ಹಣ್ಣು, ರೆಸ್ಟೋರೆಂಟ್ಸು, ಮತ್ತು ಏನೇನು ಮಾಡಬಹುದು ಪ್ರತಿಯೊಂದರಲ್ಲೂ ಇವರೇ ಇದ್ದಾರೆ ಅಲ್ಲಿ. ಸೊ ಇವ್ರದೇ ಒಂದು ಏರಿಯಾ ಥರ ನಿರ್ಮಾಣ ಆಗೋಗಿದೆ. ಅವರ ಮನೆಗಳ ವಿನ್ಯಾಸನೂ ಅಷ್ಟೇ, ನೋಡೋದಕ್ಕೆ ಕಾಂಕ್ರೀಟ್ ಮನೆ ಅಂತ ಕಾಣಿಸಿದ್ರೂ ಸಹ ಅವರ ಶೈಲಿಯಲ್ಲೇ ಸ್ವಲ್ಪ ಅದನ್ನು ನಿರ್ಮಾಣ ಮಾಡಿಕೊಂಡು ಅದರ ಮೇಲೆ ಕಲರ್ ಕಲರ್ ಫ್ಲಾಗ್ ಏನಿರುತ್ತೋ ಆ ರೀತಿ ಅವರು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವರು ನಾವು ಟಿಬೆಟಿಯನ್ನರು ಅಂತ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅನಿಸುತ್ತೆ. ಸುಮಾರು 1-5 ಕಿಲೋಮೀಟ್ರ್ಗಳಷ್ಟು ದೂರ ಇವರು ಮನೆಗಳನ್ನ, ಅಂದರೆ ಅಷ್ಟು ದೂರನೂ ಸಹ ಇವ್ರದ್ದೊಂದು ಏರಿಯಾ ಅಂತಲೇ ಆಗೋಗಿದೆ. ಸೊ ಅಷ್ಟು ಚೆನ್ನಾಗಿದೆ ಮನೆಗಳಾಗಿರ್ಬೋದು. ಮತ್ತು ಇವ್ರದ್ದೊಂದು ಇಲ್ಲಿಗೆ ಬಂದಾಗ ನಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವೆಲ್ಲೋ ಬೇರೆ ಅವರ ಜಾಗಕ್ಕೆ ನಾವು ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ತುಂಬಾ ಒಂದು ಒಳ್ಳೆಯ ಪ್ರವಾಸಿ ತಾಣ, ಹಾಗೂ ಒಂದು ಕಣ್ಣಿಗೆ ಸಹ ಒಂದು ಒಳ್ಳೆಯ ಮನೋರಂಜನೆ, ಮನಸ್ಸಿಗೂ ಸಹ ಒಂದೊಳ್ಳೆಯ ನೆಮ್ಮದಿ ಶಾಂತಿ ಇದೆಲ್ಲನೂ ಸಿಗುತ್ತೆ ಇಲ್ಲಿಗೆ ಬಂದರೆ. ಈಗ ನಾವು ಒಳಗಡೆ ಹೋಗ್ತಾ ಇರುವಂತಹ ಜಾಗ ಬಂದು ಬುದ್ಧ ಇರುವಂತಹ ಒಂದು ದೇವಸ್ಥಾನ. ಇಲ್ಲಿ 60 ಅಡಿಯ ಬುದ್ಧನ ವಿಗ್ರಹವನ್ನು ನಿರ್ಮಾಣ ಮಾಡಿ ಚಿನ್ನದಿಂದ ಲೇಪನ ಮಾಡಿದ್ದಾರೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂದು ಪ್ರಶಾಂತತೆಯಿಂದ ಇದೆ. ಮತ್ತು ಒಂದು ಒಳವಿನ್ಯಾಸ ನಾವು ಏನು ಹೇಳ್ತೀವಿ, ಪೇಂಟಿಂಗ್ಸ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ರಚನೆ ಆಗಿದೆ. ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ 5 ವರ್ಷಗಳ ಕಾಲ ಸಮಯ ತಗೊಂಡ್ರಂತೆ. ಆದ್ರೂ ಸಹ ತುಂಬ ಚೆನ್ನಾಗಿ ಈ ದೇವಸ್ಥಾನದ ನಿರ್ಮಾಣ ಆಗಿದೆ ನೋಡಿ. ಕರ್ನಾಟಕದಲ್ಲೇ ಎಷ್ಟೋ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗದೆ ಹಾಗೆ ನೆಲೆಗುಂದಿದೆ. ಬಟ್ ಈ ಥರ ಬೇರೆ ದೇಶದಿಂದ ವಲಸೆ ಬಂದು ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಒಂದು ಇಷ್ಟು ಒಂದು ಭವ್ಯವಾಗಿರುವಂತಹ ಒಂದು ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಅವರೆಷ್ಟು ಶ್ರಮ ಪಟ್ಟಿರಬೇಕು ಅಲ್ವಾ. ತುಂಬಾ ಒಂದು ಕಣ್ಣಿಗೆ ಒಂದು ರಂಜನೆ ಕೊಡುವಂತಹದ್ದಾಗಿದೆ ಇದು. ಮುಖ್ಯ ದ್ವಾರಗಳಾಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಮತ್ತು ಚಿತ್ರಕಲೆಗಳಾಗಿರ್ಬಹುದು, ಪ್ರತಿಯೊಂದಿಗೂ ಒಂದು ಮನಸ್ಸಿಗೆ ಮುದ ಕೊಡುವಂತೆ ಇದೆ. ನಾ ಹೋಗಿದ್ದಿನ ಜನ ತುಂಬಾ ಕಡಿಮೆ ಇದ್ದರು. ಸೊ ತುಂಬ ಪ್ರಶಾಂತತೆಯಿಂದ ನಿಶ್ಶಬ್ದದಿಂದ ಕೂಡಿತ್ತು. ಸೊ ಬಂದವರೆಲ್ಲ ಒಂದು 5-10 ನಿಮಿಷ ಧ್ಯಾನ ಮಾಡಿಕೊಂಡು ಹೊರಡ್ತಾ ಇದ್ರು. ನಾವೂ ಸಹ ಒಂದು 10 ನಿಮಿಷ ಕೂತು ಧ್ಯಾನ ಮಾಡಿದ್ವಿ. ಇಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಸೌಲಭ್ಯಗಳಿದೆಯೋ ಒಬ್ಬ ನಾಗರಿಕನಿಗೆ
ಅದೇ ರೀತಿಯ ಸೌಲಭ್ಯ ಈ ಟಿಬೆಟಿಯನ್ನರಿಗೂ ಸಹ ಇದೆ. ಇವರು ಕರ್ನಾಟಕ ರಾಜ್ಯದ ಪ್ರಜೆಗಳೇನೇ ಅಲ್ವಾ? ಸೊ ನೋಡಿದ್ರಲ್ಲ ಈ ವಿಡಿಯೋ ಹೇಗನ್ನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳು ಏನಿದೆಯೋ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೀವು ಯಾವತ್ತಾದರೂ ಕುಗ್ಗೆ ಸುಬ್ರಹ್ಮಣ್ಯ ಆ ಸೈಡು ಟ್ರಿಪ್ ಏನಾದರೂ ಹೋದಾಗ ಈ ಮುಖಾಂತರನೇ ರಿಟರ್ನ್ ಬರಬೇಕಂತೇಳಿದ್ರೆ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.